ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆದೇಶವಾಗಿರುವ ಪ್ರಾಸಿಕ್ಯೂಷನ್ ವಿಚಾರವನ್ನ ಖಂಡಿಸಿ ತುಮಕೂರು ನಗರದ ಬ್ಲಾಕ್ 1 ಮತ್ತು 2 ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಲಾಯಿತು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರವಾಗಿ ತುಮಕೂರು ನಗರದ ಟೌನ್ಹಾಲ್ ಸರ್ಕಲ್ ಬಳಿ ವೃತ್ತಾಕಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡಿಕೊಂಡಿದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಆಗ್ರಹಿಸಿದರು. ಕಿರಣ್ ಕಾರ್ತಿಕ್, ಅಮುಕ್ ಟಿವಿ, ತುಮಕೂರು. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಹೆಸರು ಮತ್ತು ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಗಂಗಾ ನಿಲ್ದಾಣ ಅಂತ ನಾಮಕರಣ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಸಮ್ಮತಿ ನೀಡಿರುವ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರಿನ ಹಿರಿಮೆ ಶ್ರೀ ಸಿದ್ದಗಂಗಾ ಕ್ಷೇತ್ರದ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯ ಹೆಸರನ್ನು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಇಡುವಂತೆ ಹಾಗೂ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಗಂಗಾ ನಿಲ್ದಾಣ ಅಂತ ನಾಮಕರಣ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಸಮ್ಮತಿ ನೀಡಿರುವ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ಮಾಡುವುದಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನು ನೀಡಬೇಕು ಅಂತ 16 ಸಂಘ ಸಂಸ್ಥೆಯವರು ಪತ್ರವನ್ನು ಬರೆದಿದ್ರು. ಅದಲ್ಲದೆ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ ಸಿದ್ದಗಂಗಾ ರೈಲ್ವೆ ಸ್ಟೇಷನ್ನು ಕ್ಯಾತ್ಸಂದ್ರ ಅಂತಲೇ ಮಾಡಿ ಅಂತ ಅದು ಒಂದು ಕಳಿಸಿದ್ದಾರೆ. ಇವೆರಡನ್ನು ಕೂಡ ನಾವು ಯಾವುದೇ ಒಂದು ಪ್ರಸ್ತಾವನೆಗಳು ಆಯಾ ರಾಜ್ಯಗಳಿಂದಲೇ ಬರಬೇಕಾಗಿತ್ತು. ಇಲ್ಲಿಯ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಾನೇ ಒಂದು ನೋಟ್ ಕಳಿಸಿದ್ದೇನೆ, ವಿನಂತಿ ಮಾಡಿದ್ದೇನೆ ಚೀಫ್ ಸೆಕ್ರೆಟರಿಯವರಿಗೆ, ಇದನ್ನು ಮಾಡಿ ಕಳಿಸ್ಕೊಡಿ. ನಮ್ಮಲ್ಲಿ ಇದನ್ನು ಅನೌನ್ಸ್ ಮಾಡೋದು ಗೃಹ ಇಲಾಖೆ, ಸನ್ಮಾನ್ಯ ಅಮಿತ್ ಶಾ ಅವರು ಅದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಈ ಸಂಬಂಧದಲ್ಲಿ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಬಂಧುಗಳೇ, ನಿಮಗೆ ಮಾಧ್ಯಮದ ಸನ್ಮಿತ್ರರಿಗೆ 24-25 ನನ್ನ ಇಲಾಖೆಯ ರೈಲ್ವೆ ಬಜೆಟ್ಟು 2,62,000 ಕೋಟಿ ನಿಮಗೆಲ್ಲ ಕೊಟ್ಟಿದೆ. ಹೋದ ಸಾರಿಗಿನ ನಾವು 20,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಮತ್ತು ಏನು ಹಿಂದೆ ಇದ್ದಂಥ ಸರ್ಕಾರ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಪ್ರತಿ ವರ್ಷ 850 ಕೋಟಿ ಮೇಲೆ ಯಾವತ್ತು ಕೂಡ ದುಡ್ಡನ್ನು ಬಿಡುಗಡೆ ಮಾಡಿದ್ದೆ. 2009-2014 ಅವರೇ ಇದ್ದರು. ನಾವು ಇವತ್ತು ಈ ಸಾರಿ ಅದಕ್ಕೋಸ್ಕರವಾಗಿ 7,560 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. 2014-2019 5,100 ಕೋಟಿ ರೂಪಾಯಿ ಪ್ರತಿ ವರ್ಷವೂ ಕೂಡ 5,100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. 2019-2024 19-24 7,000 ರೂಪಾಯಿನ 7,000 ರೂಪಾಯಿ ನನಗೆ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ಈ ವರ್ಷ 7,500 ಕೋಟಿ ರೂಪಾಯಿನ 24-25 ಕೊಟ್ಟಿದ್ದೇವೆ. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಗೌರಿಬಿದನೂರು ತಾಲೂಕಿನಲ್ಲಿ ಶನಿವಾರ ರಾತ್ರಿ ಸುರಿದ ಮಳೆಯಿಂದ ಅಪಾರ ಪ್ರಮಾಣದ ಬಾಳೆ ಬೆಳೆ ನಾಶವಾಗಿದ್ದು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿ ಅಳಲು ತೋಡಿಕೊಂಡಿದ್ದಾರೆ. ಭೀಮನಹಳ್ಳಿ ರೈತರಾದ ಅಶೋಕ್ ಕುಮಾರ್ ಮಾತನಾಡಿ, ಬಿರುಗಾಳಿ ಸಹಿತ ಮಳೆಯಿಂದ ಫಸಲಿಗೆ ಬಂದು ಕಟಾವು ಮಾಡಬೇಕಾಗಿದ್ದಂತಹ 3,000 ಬಾಳೆ ಗಿಡಗಳಲ್ಲಿ 2,500 ಗಿಡಗಳು ನಾಶವಾಗಿದೆ. ಇದರಿಂದ 5 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು ಸುಮಾರು 15 ಲಕ್ಷ ಬರುವ ನಿರೀಕ್ಷೆ ಇತ್ತು. ಅಷ್ಟರಲ್ಲಿ ಈ ರೀತಿ ಬೆಳೆ ನಾಶವಾಗಿದೆ, ಆದ್ದರಿಂದ ಸೂಕ್ತ ಪರಿಹಾರವನ್ನು ನೀಡುವಂತೆ ಕೈ ಮುಗಿದು ಬೇಡಿಕೊಂಡರು. 3,000 ಗಿಡ ಇಟ್ಟಿದ್ವಿ, ಒಂದು 2,500 ಗಿಡ ಹಾಳಾಗೈತೆ, ಒಂದು 500 ಗಿಡ ಮಾತ್ರ ಉಳಿದೈತೆ. ಎಲ್ಲ ಫಸಲಿಗೆ ಬಂದಿತ್ತು, ಇನ್ನೊಂದುವರೆ 2 ತಿಂಗಳಿಗೆಲ್ಲ ಕಟಾವಾಗೋದು. ಸುಮಾರು ಒಂದು 5 ಲಕ್ಷ ರೂಪಾಯಿವರೆಗೂ ನಾವು ಖರ್ಚು ಮಾಡಿದ್ವಿ. ಈಗಿರೋ ರೇಟ್ಗೆ ಒಂದು 15 ಲಕ್ಷ ಹುಟ್ಟುತ್ತೆ ಅಂತ ನಮಗೊಂದು ನಿರೀಕ್ಷೆ ಇತ್ತು. ಈ ನಿರೀಕ್ಷೆ ಎಲ್ಲ ಇದಾಗಿಬಿಟ್ಟು ನಾವು ಸ್ವಂತ ನಮ್ಮಿಂದ ಕೈಯಿಂದ ಹಾಕಿ ಒಂದು 5 ಲಕ್ಷ ರೂಪಾಯಿ ಹಣ ಕಳ್ಕೊಂಡಿದ್ದೀವಿ ಬೆಳೆ ತಗೊಂಡು. ನೀವು ಎಷ್ಟು ಖರ್ಚು ಮಾಡಿದ್ರಿ ಸರ್ ಇವಾಗ? ಸರ್ ಒಂದು 5 ಲಕ್ಷ ಖರ್ಚು ಮಾಡಿದ್ವಿ ಸರ್. ಏನು ರೇಟ್ ಇದೆ ಸರ್ ಇವಾಗ ಬಾಳೆಹಣ್ಣಿಗೆ? ಇವಾಗ ಈಗ 100 ರೂಪಾಯಿ ಇದೆ ಸರ್, 100-102 ರೂಪಾಯಿ ಇದೆ. ಯಾವ ಥರ ಬಾಳೆಹಣ್ಣು ಬೆಳೆದಿದ್ದೀರಿ ಸರ್ ನೀವು? ಸರ್ ಏಲಕ್ಕಿ ಬಾಳೆ ನಾವಿಟ್ಟು 10 ತಿಂಗಳಾಗಿದೆ ಸರ್. ಎಲ್ಲ ಗೊಬ್ಬರ ಲಾಗೋಡು ಎಲ್ಲ ಹಾಕಿ ಈಗ ಎಲ್ಲ ಬಂದಮೇಲೆ, ಫಸಲು ಬಂದಮೇಲೆ ಗಾಳಿ ಮಳೆಗೆ ತಡೆಗೆ ಗಳ ಎಲ್ಲ ಉಳಿ ಕಟ್ಟಿದ್ವಿ. ಆದ್ರೂ ಜಾಸ್ತಿ ಮಳೆ ಗಾಳಿಯಿಂದ ಎಲ್ಲ ಕೆಳಗೆ ಬಾಳೆ ಗಿಡ. ನಿಮ್ಮೂರಲ್ಲಿ ನೀವು ಮಾತ್ರ ಹಾಕಿದ್ರೆ ಬೇರೆಯವ್ರದ್ದೆಲ್ಲ ಈ ಥರ ಹಾಕಿದ್ದಾರೆ? ಎಲ್ಲ ಬೆಳೆನೂ ಎಲ್ಲರದು ಇದೇ ರೀತಿಯಾಗಿ ಸುಮಾರು ನಮ್ಮೂರಲ್ಲಿ ಒಂದು 10-15 ಎಕರೆವರೆಗೂ ಹಾಕಿದ್ದಾರೆ. ಎಲ್ಲ ಬೆಳೆನೂ ಇದೇ ರೀತಿ ಹೋಗಿದೆ. ನಿಮ್ಮ ಹೆಸರು?
ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ಕೂಡಲೇ ಸರ್ಕಾರ ಪರಿಹಾರವನ್ನು ನೀಡಬೇಕು. ಹಾಗೆ ಈ ಭಾಗದ ಸುತ್ತಮುತ್ತಲು ಬಾಳೆ, ಮುಸುಕಿನ ಜೋಳ ಹಾಗೂ ಇತರೆ ಬೆಳೆಗಳು ಕೂಡ ನಾಶವಾಗಿದೆ. ಆಡಳಿತ ಅಧಿಕಾರಿಗಳು ಬೆಳೆ ಸಮೀಕ್ಷೆಯನ್ನು ನಡೆಸಿ ನಷ್ಟದ ವರದಿಯನ್ನು ನೀಡಿ ಕೂಡಲೇ ತ್ವರಿತವಾಗಿ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದರು. ಗೌರಿಬಿದನೂರು ತಾಲೂಕು ಕಸಬ ಹೋಬಳಿಯ ಭೀಮನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಮತ್ತೆ ಈ ಗ್ರಾಮದಲ್ಲಿ ಸುಮಾರು ಒಂದು 15-18 ಎಕರೆ ಪ್ರದೇಶದಲ್ಲಿ ರೈತರು ಏನು ನಮ್ಮ ಏಲಕ್ಕಿ ಬಾಳೆಯನ್ನು ಬೆಳೆದಿದ್ವಿ. ಅದರಲ್ಲಿ ವಿಶೇಷವಾಗಿ ಈ ರೈತರು ಇವತ್ತು ದಿವಸ ಸಾವಯವ ಇದರಲ್ಲಿ ಬೆಳೆದಿರೋಂತ ಬಾಳೆ ನೋಡಿ ಇವತ್ತು ಹೆಂಗಾಗಿದೆ ಅಂದ್ರೆ ಸಾವಯವ ವಿಥೌಟ್ ಕೆಮಿಕಲ್ ಇಲ್ದಿರಂಗೆ ಬೆಳೆದಿದ್ರು. ಇವತ್ತು ಮಳೆ ಪ್ರಕೃತಿ ವಿಕೋಪದಲ್ಲಿ ಇವತ್ತು ಅವರು ರೈತರು ಸುಮ್ಮನೆ ಇಲ್ಲ, ಪ್ರತಿಯೊಂದು ಗಿಡಕ್ಕೂ ಒಂದು ಕಟ್ಟಿಗೆ ಕೊಟ್ಟು ಅದ್ ಸಪೋರ್ಟಿವ್ ಆಗಿ ಕೊಟ್ಟು ಗಾಳಿ ಬಂದ್ರೆ ಬೀಳಬಾರ್ದು ಅಂತ ತುಂಬಾ ಮುಂಜಾಗ್ರತೆ ತಗೊಂಡಿದ್ರು. ಆದ್ರೆ ರಾತ್ರಿ ಬಿದ್ದಂತ ಗಾಳಿ, ಅತಿ ಹೆಚ್ಚಿನ ಗಾಳಿ ಮತ್ತು ಮಳೆಯಿಂದ ಇವತ್ತು ಸುಮಾರು ರೈತರು ನಷ್ಟ ಅನುಭವಿಸಿದ್ರೆ ಸುಮಾರು ಒಂದು 250 ಉಳಿದಿದೆ ಅಷ್ಟೇ ಅನ್ಕೋತೀನಿ. ಸುಮಾರು ಒಂದು 2,500 ಪ್ಲಾಂಟೇಶನ್ ಮಾಡಿದ್ರೆ 250 ಉಳಿದಿದೆ. ಇದೆಲ್ಲ ನೆಲಸವಾಗಿ ನೆಲ ಕಚ್ಚಿದೆ. ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಸೂಕ್ತವಾದಂತ ಪರಿಹಾರ ಕೊಡಬೇಕು. ಸುಮ್ಮನೆ ಯಾರೋ ಬರ್ತಾರೆ ಒಂದು ಫೋಟೋಸ್ ತಗೊಂಡು ಆರ್ಟಿಕಲ್ಚರ್ ತಹಸೀಲ್ದಾರ್ ಬಂದು ಹೋಗೋದಲ್ಲ, ಸರ್ಕಾರಕ್ಕೆ ಸೂಕ್ತವಾದ ವರದಿ ಕೊಡಬೇಕು. ಏನು ನಮ್ಮ ರೈತರು ಇವತ್ತು ನಷ್ಟ ಹೊಂದಿದ್ದಾರೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು. ಯಾಕಂದ್ರೆ ಯಾವ್ದಕ್ಕೂ ಸರ್ಕಾರ ದುಡ್ಡು ಖರ್ಚು ಮಾಡುತ್ತೆ, ಏನೇನಕ್ಕೆ ಖರ್ಚು ಮಾಡ್ತವೆ. ಆದ್ರೆ ಇಂತ ರೈತರು ಇವತ್ತೇನು ಒಳ್ಳೆ ಇಳುವರಿ ತಂದು ಇವತ್ತು 1 kg 80 kg ನಮ್ಮ ಲಾಲ್ಬಾಗ್ ಅಲ್ಲಿ 102 ರೂಪಾಯಿ ರೇಟ್ ಇವತ್ತು. ಅಂತ ಸುಮಾರು ಒಂದು ವಾರದಿಂದ 10 ದಿವಸಕ್ಕೆ ಕಡಿಯುವಂತ ಸ್ಟೇಜ್ ಅಲ್ಲಿ ಬಾಳೆ ತೋಟ ಇವತ್ತು ನಾಶ ಏನು ಗಾಳಿ ಮಳೆಗೆ ಬಿದ್ದಿದೆ, ನೆಲಸಮವಾಗಿ ಮಲ್ಕೊಂಡಿದೆ. ತಕ್ಷಣ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸರ್ಕಾರಕ್ಕೆ ವರದಿ ಕೊಟ್ಟು ಸೂಕ್ತವಾದ ಪರಿಹಾರವನ್ನ ಈ ಎಲ್ಲಾ ರೈತರಿಗೂ ಈ ಭೀಮನಹಳ್ಳಿ ಗ್ರಾಮದ ರೈತರಿಗೆ ಎಲ್ರಿಗೂ ಕೊಡಬೇಕು. ಅದೇ ರೀತಿ ಸುಮಾರು ಮೆಕ್ಕೆಜೋಳ ಸಹ ನಾವು ದಾರಿಯುದ್ದಕ್ಕೆ ನೋಡ್ಕೊ ಬಂದ್ವಿ. ಮೆಕ್ಕೆಜೋಳ ಸಹ ಸುಮಾರು ಇಷ್ಟ ಮಳೆ ಇರಲಿ, ಈಗ ಏಕಾಏಕಿ ಮಳೆ ಬಂದಿರೋದಕ್ಕೆ ಎಲ್ಲ ಅದನ್ನು ನಡ ಮುರಿದು ಎಲ್ಲ ಕೆಳಗೆ ಮಲ್ಕೊಬಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಸರ್ಕಾರ ಬರ ಅಂತ ಇದ್ರೆ ಈಗ ಅತಿವೃಷ್ಟಿ ಅನಾವೃಷ್ಟಿ ಈಗ ಅತಿವೃಷ್ಟಿಗೆ ಮತ್ತೆ ಈ ಸರಿ ಆಗುವಂತ ಇದಿದೆ. ತಕ್ಷಣ ಸರ್ಕಾರಕ್ಕೂ ಮತ್ತೆ ನಮ್ಮ ತಹಸೀಲ್ದಾರ್ಗೂ ಬೆಳಗ್ಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ನಿಮ್ಮ VARS ಬಂದು ಸೂಕ್ತವಾದ ರಿಪೋರ್ಟ್ ತಗೋಬೇಕು, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸಹ ಇವತ್ತು ಮಾಹಿತಿ ಕೊಟ್ಟಿದ್ವಿ. ಅವರು ಬಂದು ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಆ ಒಂದು ವರದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕೊಟ್ಟು ಸಂದರ್ಭದಲ್ಲಿ ರೈತರಾದ ಹರಿಪ್ರಕಾಶ್, ಹನುಮಂತರಾಯಪ್ಪ, ಸುರೇಶ್, ನಾರಾಯಣಪ್ಪ, ವೆಂಕಟೇಶ್, ವೆಂಕಟರೆಡ್ಡಿ, ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗುಬ್ಬಿ ತಾಲೂಕಿನ ನಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲಾ ಮುಖ್ಯ ಶಿಕ್ಷಕ ನಾಗರಾಜು ಮಾತನಾಡಿ, ಸುಮಾರು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಮಾಡಿದ್ದೇನೆ. ನನ್ನ ಕೈ ಕೆಳಗೆ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯಲ್ಲಿದ್ದಾರೆ. ನನಗೆ ಇದು ತೃಪ್ತಿ ಇದೆ. ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯನ್ನು ತಲುಪಿದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಿದ್ದಾರೆ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕಿವಿಮಾತನ್ನು ಹೇಳಿದರು. ಇರತಕ್ಕಂಥ ಪ್ರೀತಿ, ಈ ಸನ್ಮಾನ ಮಕ್ಕಳು ಈ ಶಾಲೆಯಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಅಲಂಕಾರವಾಗಿ ಆ ಉನ್ನತ ಸ್ಥಾನದಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದರೆ ಈ ಶಾಲೆಯಲ್ಲಿ ಕಲಿಸಂಥ ಮಗು, ನಿಮ್ಮ ಕೈಯಲ್ಲಿ ಕಲಿಸಂಥ ಮಗು ಈ ರೀತಿ ಆಫೀಸರ್ ಆಗಿದ್ದಾರೆ ಅಥವಾ ಅಧಿಕಾರಿಗಳಾಗಿದ್ದಾರೆ ಅಂತ ಒಂದು ಹೆಸರು ಕೇಳಿದರೆ ಅದಕ್ಕಿಂತ ಸನ್ಮಾನ ಬೇರೊಂದು ಯಾವುದೂ ಇಲ್ಲ. ಅದೇ ರೀತಿ ನಾನು ಈ ಊರಿಗೆ ಬಂದಾಗ ಅನೇಕ ನಕ್ಷತ್ರಗಳ ರೂಪದಲ್ಲಿ, ದೇವರ ರೂಪದಲ್ಲಿ ಕೆಲವು ವ್ಯಕ್ತಿಗಳನ್ನ ಕಂಡೆ. ಅದರಲ್ಲಿ ಶಂಬಣ ತಾತ ಆಗಿರ್ಬೋದು, ಆಲಪ್ ತಾತ ಆಗಿರ್ಬೋದು, ಮತ್ತು ರಂಗನಾಯ್ಕರವರಾಗಿರ್ಬೋದು, ಕರಿಯನ್ ಶೆಟ್ಟರ್ ಆಗಿರ್ಬೋದು, ಅಣ್ಣಪ್ಪ ಅಪ್ಪಣ್ಣರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನ ನಾನು ಕಚಿಂಗ್ ಮಾಡಬೇಕು. ಇವರೆಲ್ಲ ಒಂದು ಆಶೀರ್ವಾದ ನಮ್ಮ ಬಳಿ ಇತ್ತು, ಮತ್ತು ರಾಮಣ್ಣರು ಇವರೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದರು. ಅದೇ ರೀತಿ ಪುಟ್ಟಜ್ಜಿ ಇವರೆಲ್ಲರೂ ಕೂಡ
ಇವತ್ತು ನಮಗೆ ಬೇಸರ ಆಗ್ತಕ್ಕಂಥದ್ದು ಒಂದೇ, ನಾನು ಮಾನಸಿಕವಾಗಿ ಎಂದೆಂದೂ ನಲ್ಲೂರಲ್ಲಿ ಇರ್ತೀವಿ, ದೈಹಿಕವಾಗಿ ಮಾತ್ರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವರ ಸಹಕಾರ, ಅವ್ರನ್ನೆಲ್ಲ ಮರ್ತು ಹೋಗ್ತಾ ಇದ್ದೀವಲ್ಲ, ಅವ್ರನ್ನ ನೋಡ್ದಲೇ ಈಗ ಚಮ್ಮಣ್ಣ ತಾತು ನಾನು ನೋಡೋಕ್ಕಾಗ್ತಾ ಇಲ್ಲ, ಯಾವುದೋ ನಕ್ಷತ್ರದಲ್ಲಿ ಆಕಾಶದಲ್ಲಿ ನೋಡ. ಮುಖ್ಯ ಶಿಕ್ಷಕಿ ಯಶೋಧಮ್ಮ ಮಾತನಾಡಿ, ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳನ್ನು ಪೋಷಿಸುವ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತದೆ. ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಮಕ್ಕಳು ಸಮಾಜದಲ್ಲಿ ವಿದ್ಯಾವಂತರಾಗ್ತಾರೆ ಅಂತ ಅವರು. ಸರ್ಕಾರಿ ಶಾಲೆಯಲ್ಲಿ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸದಲ್ಲಿ ಇರುವುದು ನಮ್ಮ ಕಣ್ಮುಂದೆ ಇದೆ. ಸರ್ಕಾರಿ ಶಾಲೆಗಳ ಮೇಲೆ ತಾತ್ಸಾರವನ್ನು ಬಿಟ್ಟು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಬೇಕು ಅಂತ ತಿಳಿಸಿದರು. ಮಾತ್ರ ನಾನ್ ಬಂದ್ಮೇಲೆ ಬಂದಿದ್ದು ಬಹುಶಃ ಅವ್ರ ಹಾಕಿದ್ದಾರಿ ಮಕ್ಕಳಲ್ಲಿ ಒಂದು ಸಂಸ್ಕಾರ ಅನ್ನೋದು ನಿಜವಾಗೂ ಇತ್ತು. ಗುರುಗಳಿಗೆ ಇಲ್ಲಿ ಎಷ್ಟು ಬೆಲೆ ಇದೆ ಅಂದ್ರೆ ಬಹುಶಃ ಇದು ಒಂದು ಪುಣ್ಯಭೂಮಿ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲೋ ಓದಿರೋದು ಒಂದು ಘಟನೆ ನೆನಪಾಗುತ್ತೆ. ಒಂದ್ಸಲ ಒಬ್ಬ ನಿವೃತ್ತ ಶಿಕ್ಷಕಿ ದಾರಿನಲ್ಲಿ ಏನೋ ಮಾರ್ಕೆಟಿಂದ ತರಕಾರಿ ತಗೊಂಡು ನೆನ್ಕೊಂಡು ಹೋಗ್ತಿರ್ತಾರೆ. ಅವಾಗ ಇದಕ್ಕಿಂತ ಯಾವ್ದೋ ಒಂದು ದೊಡ್ಡ ಕಾರು ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾರಿದು ಇಷ್ಟು ದೊಡ್ಡ ಕಾರಲ್ಲಿ ಬಂದು ನನ್ನ ಹತ್ರ ನಿಂತ್ಕೊಂಡ್ರ ಸ್ವಲ್ಪ ಗಾಬರಿನೂ ಆಗುತ್ತೆ. ಅವಾಗ ಅದ್ರೊಳಗಡೆಯಿಂದ ಒಂದು ವ್ಯಕ್ತಿ ಇಳಿದ್ ಬಂದು ಅವ್ರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅವಾಗ ಪರಿಚಯ ಮಾಡ್ಕೊಂತಾರೆ, ಮೇಡಮ್ ನಾನು ನಿಮ್ ಶಿಷ್ಯ, ಇವತ್ತು ನಾನು IAS ಮಾಡಿ ಜಿಲ್ಲಾಧಿಕಾರಿಯಾಗಿ ಇದೇ ಜಿಲ್ಲೆಗೆ ಬಂದಿದ್ದೀನಿ, ನಿಮ್ಮನ್ನು ನೋಡಿ ಖುಷಿ ಆಯ್ತು ಅಂತ. ಬಹುಶಃ ಇಂಥ ಸಂದರ್ಭಗಳು ನಡೆಯೋದು ಶಿಕ್ಷಕರಿಗೆ ಮಾತ್ರ ಅನ್ಕೊಂತೀನಿ. ಇನ್ ಯಾವ ರೀತಿನಲ್ಲೂ ಇಂಥ ಗೌರವ ಸಿಗೋದಿಲ್ಲ. ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ನಾನ್ ಹೇಳ್ತೀನಿ, ಶಿಕ್ಷಕ ಎರಡನೇ ತಾಯಿ, ನಮ್ ಶಾಲೆನೇ ಮಕ್ಕಳಿಗೆ ಎರಡನೇ ಮನೆ, ಅದರಲ್ಲಿ ಎರಡು ಮಾತಿಲ್ಲ. ಈ ನಾವು ಏನು ಸರ್ಕಾರ ನಮ್ಗೆ ಸಂಬಳ ಕೊಡುತ್ತೆ ನಿಜ, ನಾವು ಕೆಲಸ ಮಾಡಿರ್ತೀವಿ, ಆದ್ರೆ ನಮ್ಮ ಮತ್ತೆ ಈ ಶಿಷ್ಯಂದ್ರ ನಡುವೆ ಬಾಂಧವ್ಯ ಇರುತ್ತಲ್ಲ, ಇದಕ್ಕೆ ಬೆಲೆ ಕಟ್ಟಕ್ಕೂ ಆಗಲ್ಲ, ಅದನ್ನ ನಾವು ಮರ್ಯೋದಕ್ಕೂ ಆಗಲ್ಲ. ನಾವ್ ಎಲ್ಲೇ ಇರ್ಲಿ, ಯಾವ್ದಲ್ಲೇ ಹೋಗ್ಲಿ, ನಮ್ಮ ಮಕ್ಕಳು ಅಂತ ಅಭಿಮಾನದಿಂದ ಬಂದು ಮಾತಾಡಿಸ್ತಾರಲ್ಲ, ಅದು ನಮ್ಗೆ ನಿಜವಾದ ಸನ್ಮಾನ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ದೀಪ ಯಾವತ್ತು ಜಗತ್ತಿಗೆ ತನ್ನನ್ನು ತಾನು ಪರಿಚಯಿಸ್ಕೊಳ್ಳೋದಿಲ್ಲ. ಅಂದ್ರೆ ದೀಪ ಯಾವತ್ತು ಬಂದೇ ನಾನು ದೀಪ ಇಲ್ಲಿದ್ದೀನಿ ಬಾ ಬೆಳಕು ನೋಡಿ ಅಂತ ಹೇಳೋದಿಲ್ಲ. ಆದ್ರೆ ಆ ದೀಪದ ಬೆಳಕು ಆ ದೀಪನ ಪರಿಚಯಿಸುತ್ತೆ. ಶಿಕ್ಷಕ ವೃತ್ತಿ ಕೂಡ ಹಾಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನಾವು ನಮ್ಮನ್ನ ಯಾವಾಗ ಪರಿಚಯಿಸ್ಕೊಂತೀವಿ ಅಂದ್ರೆ. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ PLD ಬ್ಯಾಂಕ್ ನಿರ್ದೇಶಕ ಸೋಮಶೇಖರ್, ಗ್ರಾಮ ಪಂಚಾಯತಿ ಸದಸ್ಯೆ ಲತಾ ಸೋಮಶೇಖರ್, ಶಿಕ್ಷಕರಾದ ಕಾವಲಪ್ಪ, ಪುರುಷೋತ್ತಮ್, ಯಶೋಧ, ನಾಗರಾಜು, ಕರಿಯಪ್ಪ, SDMC ಸದಸ್ಯರು ಭಾಗವಹಿಸಿದರು. ಮೋಹನ್, ಎಮ್ಮಿನಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಪಡಿತರ ವಿತರಣೆಯಲ್ಲಿ ಗೋಲ್ಮಾಲ್ ಮಾಡುತ್ತಿದ್ದ ವ್ಯಕ್ತಿಯ ವಿರುದ್ಧ ಜನತೆ ಹರಿಹಾಯ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಮೂಲಗೊಲ್ಲಪಲ್ಲಿಯಲ್ಲಿ ನಡೆದಿದೆ. ಸರ್ಕಾರದಿಂದ ನೀಡುವ ಅಕ್ಕಿ ರಾಗಿಯಲ್ಲಿ ತಲಾ 1 ಕೆಜಿ ಟೋಪಿ ಹಾಕ್ತಿದ್ದ ರಾಮಕೃಷ್ಣಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ದೂರುಗಳ ಸುರಿಮಳೆಯನ್ನ ಗೈದಿದ್ದಾರೆ. ತಮ್ ನೀಡಲು 20 ರೂಪಾಯಿ ಹಣವನ್ನು ನೀಡಬೇಕು ಅಂತ ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಿಡಿಕಾರಿದ್ರು. ರಾಯಲ್ಪಾಡು ಪಂಚಾಯಿತಿ ಜಿಂಕ್ವಾರ್ಪಲ್ಲಿ ಪೋಸ್ಟು ಮೂಲಗೋಲ್ಪಲ್ಲಿ ಗ್ರಾಮ ಅಂತ ಹೇಳ್ಬಿಟ್ಟು ನಮಗೆ ಸೊಸೈಟಿ ಡಿಪೋ ಅಂತ ಹೇಳ್ಬಿಟ್ಟು ಅಮ್ಗರ್ಪೇಟೆಯಲ್ಲಿದೆ. ಇಲ್ಲಿ ಅಮ್ಗರ್ಪೇಟೆಯಲ್ಲಿ ನಮಗೆ ನಡೆಯುತ್ತಿರುವಂತಹ ಅನ್ಯಾಯ ಏನು ಗೊತ್ತಾ, ನಾವು ರೈತರು ಆಲ್ಸೋ ಪಬ್ಲಿಕ್ಸ್ ನಾವೆಲ್ಲ, ನಮಗೆ ಕಾರ್ಡಲ್ಲಿ ಬರೆಯೋದು ಒಂದು, ಇಲ್ಲಿ ಅಕ್ಕಿ ಕೊಡೋದು ಒಂದು ಸೊಸೈಟಿಯಲ್ಲಿ. ಏನು ವಿಚಾರ ಏನು ಅಂತ ವಿಚಾರಿಸಿದಾಗ ಏನು ಏನು ಇಂಥದ್ದೆಲ್ಲ ಮಾಡ್ತಿದ್ದಾರೆ ಅಂತೆಲ್ಲ ವಿಚಾರಿಸಿದಾಗ ನಮ್ಗೆ ಕೊಡೋ ಕಾಮೆಂಟ್ಸೇ ಬೇರೆ ಇದೆ. ಯಾವ ರೀತಿ ರೆಸ್ಪಾನ್ಸ್ ಏನಿರೋದಿಲ್ಲ, ಅವ್ರನ್ನ ಕೇಳೋಗಿ ಇವ್ರನ್ನ ಕೇಳೋಗಿ ಅಂತ ಹೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್ ಕೊಡ್ತಿದೆ. ನಮ್ಮದು ಕರ್ನಾಟಕ ಸರ್ಕಾರಕ್ಕೆ ವಿರುದ್ಧ ಮಾಡ್ತಿದ್ದಾರಾ ಇಲ್ಲ ನಮ್ಮ ಸಂವಿಧಾನಕ್ಕೆ ವಿರುದ್ಧ ಮಾಡ್ತಿದ್ದಾರ? ಐ ಆಮ್ ಆಲ್ಸೋ ಪಬ್ಲಿಕ್ಸ್, ನಾವೆಲ್ಲ ನಾವು ನೋಡೋರೆಲ್ಲ ಪಬ್ಲಿಕ್ಸ್. ನಮಗೆ ವಿರುದ್ಧ ಅವರು ಮಾಡ್ತಿದ್ದಾರ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಿದ್ದಾರಾ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡ್ತಿದ್ದಾರೋ ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನು ನೋಡಿದವರೆಲ್ಲ ಶೇರ್ ಮಾಡಿ, ಸಿದ್ದರಾಮಯ್ಯ ತನಕ ತಲುಪಬೇಕು. ಅಕ್ಷರ ದಾಸೋಹ ಮೇಡಮ್ ಅವ್ರ ಸಮೇತ ನಾವು ಇಲ್ಲಿ ಕರೆಸ್ತೀವಿ, ನಮ್ಮ ಕೆಪಾಸಿಟಿ ಎಲ್ಲ ಮಾಡಿಸ್ತೀವಿ. ಮಾ ಊರು ಜಿಂಕ್ಲಾರ್ಪಲ್ಲಿ, ನಾ ಪೇರು ಸರ್ದಾರು, 25 ಕೆಜಿಲ್ಗೆ 23 ಕೆಜಿಲ್ ಇಚ್ಚಿಂಡಾರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಹ್ಞೂ.
ಕೊರಟಗೆರೆ ತಾಲೂಕು ಸಂಕೇನಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಗೋಮಾಳ ಜಮೀನು ಪಡೆದುಕೊಳ್ಳಲು ದಲಿತ ಮತ್ತು ಗೊಲ್ಲ ಸಮುದಾಯದ ಜನತೆ ನಡುವೆ ಸಂಘರ್ಷ ಉಂಟಾಗಿದ್ದು 25 ಎಕರೆ ಜಮೀನು ಪಡೆಯಲು ಸಾಹಸ ಪಡುವಂತಾಗಿದೆ. ಗೋಮಾಳ ಜಮೀನು ಪಡೆದುಕೊಳ್ಳಲು ದಲಿತ ಮತ್ತು ಗೊಲ್ಲ ಸಮುದಾಯದ ಜನತೆ ನಡುವೆ ಸಂಘರ್ಷ ಉಂಟಾಗಿದ್ದು ಸರ್ಕಾರದ 25 ಎಕರೆ ಜಮೀನಿಗಾಗಿ ಗೊಲ್ಲ ಸಮುದಾಯದ ಜನರು ಕುರಿಗಳ ಜೊತೆ ಜಮೀನಿಗೆ ಲಗ್ಗೆ ಇಟ್ಟರೆ ಯತ ದಲಿತ ಸಮುದಾಯದ ಮಹಿಳೆ ಮತ್ತು ಯುವಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದು ಭೂಮಿಗಾಗಿ ಗೋಮಾಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಸರ್ಕಾರಿ ಗೋಮಾಳದ ಜಮೀನಿಗಾಗಿ 40 ವರ್ಷಗಳಿಂದ ಸತತವಾಗಿ ತಿಕ್ಕಾಟ ನಡೆಯುತ್ತದೆ. ಜಾನುವಾರು ಉಳಿವಿಗಾಗಿ ಮೇವು ಬೇಕು ಅಂತ ಭೂಮಿ ಉಳಿಸಿಕೊಡಿ ಎಂಬುದು ಗೊಲ್ಲ ಸಮುದಾಯದ ಜನರ ಆಗ್ರಹವಾದರೆ ಇತ ಬದುಕು ಕಟ್ಟಿಕೊಳ್ಳಲು ಗೋಮಾಳದ ಜಮೀನು ನಮಗೆ ಕೊಡಿ ಅಂತ ದಲಿತ ಕುಟುಂಬಗಳ ಮನವಿಯಾಗಿದೆ. 1993 20ಕ್ಕೂ ಅಧಿಕ ದಲಿತ ಕುಟುಂಬಗಳು ಸಾಗುವಳಿ ಚೀಟಿಗಾಗಿ ಅರ್ಜಿಯನ್ನು ಸಲ್ಲಿಸಿತ್ತು. ದಲಿತ ಕುಟುಂಬಗಳಿಗೆ ಸರ್ಕಾರ ಸಾಗುವಳಿ ಚೀಟಿಯನ್ನು ಕೊಡ್ತಾ ಇಲ್ಲ. ಗ್ರಾಮಸ್ಥರು ಉಳುಮೆ ಮಾಡಲು ದಾರಿಯನ್ನೇ ಬಿಡ್ತಿಲ್ಲ. ಗೊಲ್ಲ ಮತ್ತು ದಲಿತ ಸಮುದಾಯದ ಜನರ ನಡುವಿನ 40 ವರ್ಷದ ಸಂಘರ್ಷಕ್ಕೆ ಕಂದಾಯ ಇಲಾಖೆ ಪೂರ್ಣ ವಿರಾಮ ಇಡಬೇಕಾಗಿದೆ. ಸರ್ವೆ ನಂಬರ್ 15 ನಾನು ಅರ್ಜಿ ಹಾಕೊಂಡಿದ್ದೀನಿ. ಅರ್ಜಿ ಹಾಕೊಂಡು ಉಳುಮೆ ಮಾಡ್ತಾ ಇದ್ದೆ. ಉಳುಮೆ ಮಾಡ್ತಿರ್ಬೇಕಾದ್ರೆ ರಾಗಿ ಚೆಲ್ಲಿದ್ದೆ. ರಾಗಿ ಚೆಲ್ಲಿ ಇನ್ನೇನು ಆಲ್ರೆಡಿ ಗರಿ ಬರೋ ಮೂಮೆಂಟ್ ಆಗಿತ್ತು. ಅಂತ ಮೂಮೆಂಟ್ ಅಲ್ಲಿ ಇಡೀ ಗೊಲ್ರಟ್ಟಿ ಅವ್ರು ಬಂದು ಆ ಪೂರ್ತಿ ಏನ್ ಕುರಿ ಇದಾವೆ ಆ ಕುರಿ ಎಲ್ಲ ತಗೊಂಬಂದು ನನ್ನ ರಾಗಿ ಹೊಲಕ್ಕೆ ಬಿಟ್ಟಿದ್ದಾರೆ. ಅದಾದ್ಮೇಲೆ ನಾವೇನು ಉಳುಮೆ ಮಾಡಿ ಉಳ್ಳಿಕಾಳು ಮತ್ತೆ ಗಿಡ ಏನು ಏನ್ ಕಿತ್ತಾಕಿದೀವಿ ಅದಕ್ಕೆಲ್ಲಾನು ಅವ್ರು ತೊಂದರೆ ಕೊಡುವಂತ ಪ್ರಯತ್ನ ಒಂದು ವಾರದಿಂದ ಮಾಡ್ತಾನೆ ಇದ್ದಾರೆ. ಅದ ಕಾರಣದಿಂದ ನಾವೇನ್ ಮಾಡಿದ್ವಿ, ಫೋನ್ ಮಾಡಿ ಹೇಳಿದ್ವಿ, ನಾವು ಅರ್ಜಿ ಕೊಡೋಣ ಜಿಲ್ಲಾಧಿಕಾರಿ ಅವ್ರಿಗೆ ಅರ್ಜಿ ಕೊಡೋಣ ಅಂತ ಹೇಳಿದ್ವಿ. ಈ ಖಾತೆ ನಂಬರ್ಗೆ ಸಂಬಂಧಪಟ್ಟಂಗೆ 21 ಎಕರೆ ಇದೆ. ಇದು ಗ್ರಾಮಸ್ಥರಿಗೆ ಸಂಬಂಧಪಟ್ಟದ್ದು, ಯಾವುದೇ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಎಲ್ಲಾ ಕಮ್ಯುನಿಟಿಯವರು ಉಳುಮೆ ಮಾಡ್ತಿದ್ದಾರೆ, ಆದರೆ ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇರೋವಂಥವ್ರು ಗೊಲ್ಲ ಜನಾಂಗದವರು. ಎಷ್ಟು ಜನ ಅರ್ಜಿ ಹಾಕೊಂಡಿದ್ದೀರಿ? ನಾವೊಂದು ಮಿನಿಮಮ್ ಒಂದು 18 ಅರ್ಜಿ ಹಾಕೊಂಡಿದ್ದೀವಿ. ಎಷ್ಟು ಎಕರೆ ಜಮೀನು ಇದೆ ಇಲ್ಲಿ? 21 ಎಕರೆ ಇದೆ. ಅದರಲ್ಲಿ 2 ಎಕರೆನ ಕೆಇಬಿ ಘಟಕ ಮಾಡೋಕೆ ಕೊಟ್ಟಿದ್ದಾರೆ ಸರ್ಕಾರ. ಇದನ್ನೇನ್ ಮಾಡಿದೆ 76-77 ಇದನ್ನ ಒಂದು ಪೆಂಡಿಂಗ್ ಮಾಡಿಟ್ಟಿದೆ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಕಂದಾಯ ಕಟ್ತಾ ಇದ್ರು, ಕಂದಾಯದ ಮುಖಾಂತರ ಇದನ್ನ ದನಗಳನ್ನು ಮೇಯಿಸಲು ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಅಂತ ಹೇಳಿ ರಿಸರ್ವ್ ಮಾಡಿದಾದ್ಮೇಲೂ ಕೂಡ ಅದೇ ಸರ್ಕಾರ ಕೆಇಬಿಗೆ ಯಾವ ರೀತಿ ಪರ್ಮಿಷನ್ ಕೊಡ್ತು, ಹಾಗೆ ಅದೇ ಸರ್ಕಾರಿ ಗೋಮಾಳ ಜಮೀನಲ್ಲಿ ಒಂದು ಮಿನಿಮಮ್ 1,000 ಲೋಡು ಮಣ್ಣು ಲೋಡ್ನ ಎತ್ತಿ ಆಚೆ ಬಿಟ್ಟಿದ್ದಾರೆ. ಅದನ್ನ ಯಾರು ಕೂಡ ಪ್ರತಿಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ? ಇವತ್ತು ಒಬ್ಬ ಬಡವ, ಇವತ್ತು ಯಾರ್ಯಾರು ಬಂದಿದ್ದೀವಿ ಇದರಲ್ಲಿ ಯಾರಿಗೂ ಕೂಡ 1 ಎಕರೆ ಆಗ್ಲಿ 1/2 ಎಕರೆ ಆಗ್ಲಿ ಸ್ವಂತ ಜಮೀನಾಗ್ಲಿ ಅವ್ರ ಪಿತ್ರಾರ್ಜಿತ ಆಸ್ತಿ ಆಗ್ಲಿ ಯಾವುದೂ ಇಲ್ಲ. ಇದೆ ಅಂತಲ್ಲ ಆಗ್ಲಿ ಕೊಟ್ಟಿದ್ರಂತಲ್ಲ ನಿಮ್ಗೆಲ್ಲ? ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಸರ್. ಕೊಟ್ಟಿದ್ರೆ ದಾಖಲೆ ತಾಲೂಕು ಕಚೇರಿಲಿ ಇರುತ್ತೆ. ಕೊಟ್ಟಿದ್ರೆ ನಮ್ಗೆ ಒಂದು ಅಂಗೈ ಕೂಡ ಒಂದು ಅಂಗೈ ಅಗಲ ಕೂಡ ಬೇಕಾಗಿಲ್ಲ ನಮ್ಗೆ. ನಿಮ್ಮ ಹೆಸರು ಯಾರ ಹೆಸರು ಇಲ್ವಾ ಜಮೀನು? ನಮ್ಮ ಹೆಸರಲ್ಲಿ ಯಾವುದು ಇಲ್ಲ. ಎಷ್ಟು ಜನ ಇದ್ರಿ? ಎಷ್ಟು ಕುಟುಂಬ ಇದೆ ಇಲ್ಲಿ? ಇಲ್ಲಿ 66 ಕುಟುಂಬ ಐತೆ. ಯಾರಿಗೂ ಜಮೀನಿಲ್ಲ? ಯಾರಿಗೂ ಜಮೀನಿಲ್ಲ. ಜಮೀನ್ ಇದ್ರು ಕೂಡ 4 ಕುಂಟೆ 2 ಕುಂಟೆ 1 ಕುಂಟೆ ಪಿತ್ರಾರ್ಜಿತ ಆಸ್ತಿ ಅಂತ ಇರೋ ಶಾಣ ಶಾಣ ಇಲ್ಲವೇ ಇಲ್ಲ. ಕೊಟ್ಟಿದ್ರು ಕೂಡ 14ನೇ ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಕಲ್ಲು ಬಂಡೆಲ್ ಕೊಟ್ಟಿದ್ದಾರೆ. ಕಲ್ಲಲ್ಲೇನು ಕಲ್ ತೆಗೆಯಕಾಗುತ್ತಾ? ಅದನ್ನ ಡೆವಲಪ್ಮೆಂಟ್ ಆಗ್ಲಿ ಅದ್ರ ಕಡೆ ಗಮನ ಆಗ್ಲಿ ಯಾರು ಕೂಡ ಗಮನ ಹರಿಸಿಲ್ಲ. ಸರ್, ನಾವು ಗೊಲ್ಲ ಜನಾಂಗಕ್ಕೆ ಸೇರಿದವರು. ಇಲ್ಲಿ ನಮಗೆ ತಿಳುವಳಿಕೆ ಕಡಿಮೆ. ನಾವು ಅನರ್ಷರಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಕಲ್ತಾರಲ್ಲ, ಒಂದು ಅಕ್ಷರಕ್ಕೆ ಮುಂದಕ್ಕೆ ಓದಾರಲ್ಲ. ನಾವು ಈಗಿನ ಫೀಲ್ಡಿಗೆ SLC ಓದುವಾಗ ಅಲ್ಲೇ ಕುರಿಗೋಗು ದನಿಗೋಗು ಅಂತ ಮನೆಗೆ ಇದೇ ನಮ್ಮ ರೋಜನೆ. ಅದರಲ್ಲೂ ಇದನ್ನ ನಮ್ಮ ಮುತ್ತಾತಿರು ನಮ್ಮ ಪೂರ್ವಿಕರು ಈ ಜಮೀನ 20 ಎಕರೆನ ಬಿಟ್ಟಿದ್ರು. ಏನು ಕುರಿ ಮೇ ದನ ಮೇಯಿಸ್ಕೊಳಕ್ಕೆ ನಮ್ಮ ಹುಡುಗರು ಮಳೆಗಾಲದಾಗೆ ಹೊಲಕ್ಕೆ ಬಿಡೋಕ್ಕಾಗಲ್ಲ, ಈ ಕುರಿ ಮೇಯಿಸ್ಕೊಳ್ಳಿ, ಈ ಕುರಿಗಳಾದ್ರೂ ಇವ್ರಿಗಾದ್ರೂ ದುಡಿಮೆ ಆಗಲಿ, ನಮ್ಮ ನಿಯಂತ್ರಕ್ಕೂ ದುಡಿಮೆ ಇಲ್ಲ ಸರ್. ಇದು ಬಿಟ್ರೆ ನಮಗೆ ಕುರಿ ಸಾಕಾಣಿಕೆ ಬಿಟ್ರೆ ನಮಗೆ ದನನೇ ಸರ್ ನಮಗೆ ದೇವ್ರು. ನಮಗೆ ಜೀವದ ಅವ್ನ ಜೀವ ಉಳಿಸೋದೇ ನಮಗೆ ದೇವ್ರು, ಅವೇ ನಮಗೆ ದಾರಿ. ಅಂತದ್ರಾಗೂ ಇವರು SC ಕಾಲೋನಿರು ನಮಗೆ ಜಮೀನ್ ಬೇಕು, ನಾವು ಇಷ್ಟೊಂದು ಜಮೀನ್ ಇಕ್ಕೊಂಡು ಏನ್ ಮಾಡ್ತೀರಾ ಅಂತೇಳಿ ದೌರ್ಜನ್ಯ ಮಾಡಿ
ಅವರು ಜೆಸಿಬಿ ತರಿಸಿ. ಎಷ್ಟಿದೆ ಜಮೀನಿಲ್ಲಿ ಸರ್? ಇದು ಒಂದು 27-28 ಎಕರೆ ಬರುತ್ತೆ ಸರ್. ಆದ್ರೂ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹುಡುಗರನ್ನೆಲ್ಲ ಬೆದರಿಸಿ ಕಳಿಸಿ ಏನ್ ಮಾಡ್ತಿರಲ್ಲ, ನಾವು ಹಂಗಿದ್ದೀವಿ, ನಾವು ತಹಸೀಲ್ದಾರಿ ಕಂಪ್ಲೇಂಟ್ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ ಸರ್. ನಾವು ಸಂವಿಧಾನ ನಮ್ಗೆ ಎಲ್ಲರಿಗೂ ಅಲ್ವಾ ಸರಿರೋದು, ಅವ್ರೊಬ್ಬರಿಗೇನ ಸರಿರೋದು? ಅಂಬೇಡ್ಕರ್ ನಮಗೂ ಸಂವಿಧಾನ ಬರ್ದಿರೋದು ಎಲ್ಲರಿಗೂ ಸೇರ್ಕೊಳ್ಳಿ ಅಂತಲ್ವಾ ಸರ್. ನಮ್ಗೆ ಯಾಕೆ ಸರ್? ಮೂಲಭೂತ ಸೌಲಭ್ಯ ಕೊರತೆಗೆ ಸಂಬಂಧಪಟ್ಟಂತೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮದ ಸೂರಣವರ್ ತೋಟದಲ್ಲಿನ ಸಮುದಾಯದವರು ಪ್ರತಿನಿತ್ಯ ತೊಂದರೆ ಅನುಭವಿಸುವಂತಾಗಿತ್ತು. ಈ ಕುರಿತಂತೆ ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಸುದ್ದಿಗೆ ಎಚ್ಚೆತ್ತುಕೊಂಡು ಸ್ಥಳಕ್ಕಾಗಮಿಸಿದಂತಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಾರ್ಡ್ ನಂಬರ್ 5 ಮತ್ತು 6 ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಸಮಸ್ಯೆಗೆ ಕಾರಣೀಭೂತರಾಗದ ಸದಸ್ಯ ಯಲ್ಲಪ್ಪ ಸಣ್ಣಕ್ಕಿನವರ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಸರ್, ನಾನು ಪಂಚಾಯತಿಯಿಂದ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಯಲ್ಲಪ್ಪ ಸಣ್ಣಕ್ಕಿನವರನ್ನ ಸರ್ ನಿಮ್ಮ ಹೇಳೋದಕ್ಕೆ ನಮಸ್ಕಾರ ಮಾಡ್ತೀನಿ. ನನ್ನ ಮೇಲೆ ಸುಳ್ಳು ಅಪರಾಧ ಮಾಡಿದರು. ಬೋರ್ವೆಲ್ ನಾನು ಗೌರ್ಮೆಂಟ್ ಪಂಚಾಯತಿಯಿಂದ ನಾನು ಬೋರ್ವೆಲ್ ಪಾಯಿಂಟ್ ಹೊಡಿಸಿದ್ದು ನಿಜ. ಇಲ್ಲೆಲ್ಲ ನಾನು ಪಾಯಿಂಟ್ ಹೊಡಿಸಿ ಮೋಟ್ರ್ ಕುಂದಿರಿಸಿ ಸರ ನಾನು ಪಬ್ಲಿಕ್ಗೆ ನೀರು ಓಪನ್ ಆಗಿ ನೀರು ಬಿಟ್ಟಿನಿ ಸರ್. ಅಲ್ಲಿ ಜಲಕುಂಭಿಗೆ ನೀರು ಸಪ್ಲೈ ಕೊಡೋ ತಡೆ ಬಂದಿದ್ರು. ನಾನು ಅದು ಏನಾಯ್ತು ರೀ, ಅಲ್ಲಿ ಸಣ್ಣ ಸ್ರೂಮ್ ಅಲ್ಲೇ ಇದ್ದುದರಿಂದ ಸ್ಮೆಲ್ ಬರ್ತೈತಿ, ಬೇಡ ಬಂದಿದ್ದೆ. ಈಗ ಅಲ್ಲೇ ನಾನು ಕೊಡ್ರಿ ಅಂದರು ನಮ್ಮ ಪಿ ಡಿ ಒ ಸಾಹೇಬರು, ಇ ಒ ಸಾಹೇಬರು ಎಲ್ಲರೂ ಬಂದಿದ್ರು. ಈಗ ಅಲ್ಲಿ ಅವರು ನೀರಿನ ಟ್ಯಾಂಕಿಗೆ ಜಲಕುಂಭಗಳಿಗೆ ನೀರಿನ ಸಪ್ಲೈ ಕೊಡಬೇಕಾಗತಿ, ಕೊಡ್ರಿ ಅಂದ್ರೆ ನನ್ನ ಸರ್ ನನ್ನೇನು ಅಭ್ಯಂತರ ಇಲ್ಲ ಕೊಡಲಿಕ್ಕೆ, ನಾನು ಸ್ಮೆಲ್ ಸಲಹೆ ಬೇಡಂದಿದ್ದೆ. ಅವ್ರಿಗೇನು ಸ್ಮೆಲ್ ಪ್ರಶ್ನೆ ಇಲ್ಲ ಅಂದ್ರೆ ನಾನು ಕೊಡೋಕ್ಕೆ ಅಭ್ಯಂತರ ಇಲ್ಲ ಅಂತೇಳಿ ನಾನು ಸಿ ಒ ಸಾಹೇಬರಿಗೆ, ಇ ಒ ಸಾಹೇಬರಿಗೆ ಮತ್ತು ಪಿ ಡಿ ಒ ಸಾಹೇಬರಿಗೆ ಎಲ್ಲ ಪತ್ರಕರ್ತರಿಗೆ ಪ್ರೆಸ್ಸಿದವ್ರಿಗೆಲ್ಲ ಹೇಳಕ್ಕೆ ನಾನು ಹೇಳ್ತೇನೆ ನೋಡಿ ಸರ್. ನಂದು ಏನು ತಪ್ಪಿಲ್ಲ, ನಾನು ಸಿ ಪಿ ಎಸ್ ಸಾಹೇಬರಿಗೆ ಪ್ರಾಬ್ಲಮ್, ಸಿ ಪಿ ಎಸ್ ಸಾಹೇಬರಿಗೆ ನಾವು ಹೆಣ್ಮಕ್ಳಿಗೆ ಅವಚದಿಂದ ಹೊಡ್ಯಾಕ್ ಬಂದಿದ್ದ ಪ್ರಾಬ್ಲಮ್, ಸಿ ಪಿ ಎಸ್ ಸಾಹೇಬರಿಗೆ ನಾವು ಹೆಣ್ಮಕ್ಳಿಗೆ ಅವಚದಿಂದ ಹೊಡ್ಯಾಕ್ ಬಂದಿದ್ದ ನಮ್ಮ ಹೆಣ್ಮಕ್ಳಿಗೆ ಹೊಡೆದಿದ್ದ, ಅದು ಎಮ್ ಎಲ್ ಸಿ ಮಾಡಿದ್ವಿ ಸರ್. ಸಿ ಪಿ ಎಸ್ ಸಾಹೇಬ್ರು ಏನಂದ್ರು 2 ಗಂಟೆ ಆಗೈತಿ ಊಟ ಮಾಡಬೇರಿ, ಅವ್ರನ್ನ ಕರೆಸ್ತೀವಿ ಅಂದರು. ನಾವು ಊಟ ಮಾಡಲಿಕ್ಕೆ ಎಲ್ಲ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಬೈಕ್ ಮೇಲೆ ಇದ್ದೀವಿ ಎಲ್ಲರೂ, ಎಲ್ಲರೂ ನಾವು 6 ಜನ ಅಣ್ಣತಮ್ಮರು ಸರ್, ಎಲ್ಲ ನಮ್ಮ ಕಾಕನ ಮಕ್ಕಳು ಎಲ್ಲರೂ ಕೂಡಿ ಹೆಣ್ಮಕ್ಳು ಎಲ್ಲರೂ ನಮ್ಮ ಬೈಕ್. ಪ್ರೀತಿಯ ಶಿಕ್ಷಕನ ವರ್ಗಾವಣೆ ಆಗಿದ್ದಕ್ಕೆ ಶಾಲಾ ಮಕ್ಕಳು ಕಣ್ಣೀರಾಕಿರುವ ಘಟನೆ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದದ್ದು ಗುರು ಶಿಷ್ಯರ ಬಾಂಧವ್ಯಕ್ಕೆ ಕೈಗನ್ನಡಿ ಹಿಡಿದಂತಿದೆ. ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 12 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಏಷ್ಯಾ ಬುಕ್ ಆಫ್ ರೆಕಾರ್ಡಿನಲ್ಲಿ ಸ್ಥಾನ ಪಡೆದಿರುವ ಶಿಕ್ಷಕ ಜಿಎಂ ಮಠಪತಿ ಬಾಗಲಕೋಟೆ ಜಿಲ್ಲೆಯ ಬೆಳಗಲಿ ಗ್ರಾಮದ ಶಾಲೆಗೆ ವರ್ಗಾವಣೆಯಾಗಿದ್ದು, ನೆಚ್ಚಿನ ಶಿಕ್ಷಕನ ವರ್ಗಾವಣೆ ಆಗದ್ದಕ್ಕೆ ಬೇಸರಗೊಂಡ ಮಕ್ಕಳು ಶಾಲಾ ಆವರಣದಲ್ಲಿಯೇ ಗೋಳಾಡಿ ಅತ್ತಿದ್ದಾರೆ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಅದೆಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.